ಸಾಣೆಹಳ್ಳಿ ಸ್ವಾಮಿಗಳು ಹೇಳಿದ್ರಲ್ಲಿ ತಪ್ಪೇನಿದೆ, ಅವ್ರು ಹೇಳಿದ್ದು ಗಣಪತಿ ಪೂಜೆ ಪ್ರಾರ್ಥನೆ ನಮ್ಮ ಸಂಸ್ಕೃತಿ ಅಲ್ಲ ಅಂತ. ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ಇಡೀ ಜನರನ್ನು ಎತ್ತಿ ಕಟ್ತಕ್ಕಂಥ ಈ ಕುತಂತ್ರ ಏನದಲ್ಲ, ಕುಚೇಷ್ಟೆ ಅದಲ್ಲ, ಇದು ದುಷ್ಟತನ. ನಾನು ಕೇಳಿದ್ರೆ ಇಂಥ ಕೆಲಸಕ್ಕೆ ಕೈ ಹಾಕಿದ್ದು ಈ ವಿಶ್ವೇಶ್ವರ ಭಟ್ಟ ಅಜ್ಞಾನಿ, ಗೊತ್ತಿರಲಾರ್ದಕ್ಕೆ ಏನೇನೋ ಅಪಲಾಪ ಬಡಬಡಿಸಿದ್ದಾನೆ. ಅವನಿಗೆ ನೋಡಿದ್ರೆ ನನಗಂತೂ ಸಿಟ್ಟು ಬರೋಲ್ಲ, ಅಯ್ಯೋ ಅನ್ನಿಸ್ತದೆ. ಐ ಪಿಟಿ ಹಿಂ. ಕೆಲವು ದಿನಗಳ ಹಿಂದೆ ಸಾಣೆಹಳ್ಳಿಯಲ್ಲಿ ನಾಟಕೋತ್ಸವದ ಉದ್ಘಾಟನಾ ಸಂದರ್ಭದಲ್ಲಿ ಸಾಣೆಹಳ್ಳಿಯ ಶ್ರೀಗಳು ಪಂಡಿತಾರಾಧ್ಯರು ಗಣಪತಿಯ ಪೂಜೆ ಪ್ರಾರ್ಥನೆ ನಮ್ಮ ಸಂಸ್ಕೃತಿ ಅಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ಒಂದು ಇಶ್ಯೂ ಆಗಿ ಬಿಲ್ಡಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ವಿಶ್ವೇಶ್ವರ ಭಟ್ ಅನ್ನೋ ಒಬ್ಬ ಪತ್ರಕರ್ತ ಅಂತ, ಪತ್ರಕರ್ತದನೋ ಪತ್ರಕರ್ತದನೋ ನನಗೆ ಗೊತ್ತಿಲ್ಲ, ಎಲ್ಲರೂ ಹೇಳ್ತಾರೆ ಪತ್ರಕರ್ತ ಅಂತ. ಆ ಪತ್ರಕರ್ತ ಅದನ್ನು ದೊಡ್ಡದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಭಾಳ ಕೆಟ್ಟದಾಗಿ ಒಂದು ಲೇಖನವನ್ನು ಬರೆದು ಪಬ್ಲಿಷ್ ಮಾಡಿದ್ದಾನೆ. ಈ ಭಟ್ರು ಬೇರೆ ಏನು ಕೆಲಸ ಇಲ್ಲ ಅಂತ ಕಾಣ್ತದೆ. ಹಿಂದೆ ಇವರಿಗೆ ಹಿಂದೆ MM ಕಲಬುರ್ಗಿ ಅವರು ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡ್ತಾ UR ಅನಂತಮೂರ್ತಿಯವರ ಒಂದು ಸಂದರ್ಭವನ್ನು ಕೋಟ್ ಮಾಡಿದರು. ಅದು MM ಕಲಬುರ್ಗಿ ಅವರೇ ಹೇಳಿದಂಥ ಒಂದು ಮಾತು ಅನ್ನುವಂಗೆ ಬಿಂಬಿಸಿ ಅನೇಕ ಜನ ಈ ಧರ್ಮದ ಅಮಲಿನಲ್ಲಿರ್ತಕ್ಕಂಥ ಬ್ಯಾಕ್ವರ್ಡ್ಸ್ ದಲಿತ ವಿದ್ಯಾರ್ಥಿಗಳ ಯುವಕರ ತಲೆಯಲ್ಲಿ ಸೇರಿಸಿ ಅವರನ್ನು ಪ್ರಚೋದಿಸಿ MM ಕಲಬುರ್ಗಿಯವರ ಮರ್ಡರ್ ಮಾಡಲಿಕ್ಕೆ ಒಂದು ಉತ್ತೇಜನ ಕೊಟ್ಟಂಥ ವ್ಯಕ್ತಿ ಇವನೇ ಅಂತ ಜನ ಆಡ್ಕೊಳ್ತಾ ಇದ್ದಾರೆ. ಅಬೆಟ್ರ್ ಅಂತ ಒಂದು ಮಾತು ಬರ್ತದೆ ಇಂಗ್ಲೀಷ್ನಾಗೆ, ಅಂದರೆ ಒಂದು ಅಪರಾಧ ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ, ಕುಮ್ಮಕ್ಕೆ ಕೊಡ್ತಕ್ಕಂಥ ಮಾತು. ಇವನ ಮಾತಿನಿಂದಾಗಿಯೇ ಆ ಯುವಕರು, ತಲೆ ಕೆಟ್ಟ ಯುವಕರು MM ಕಲಬುರ್ಗಿ ಅವರ ಮರ್ಡರ್ ಮಾಡಿದ್ರು. ಅದರಲ್ಲಿ ಈ ಭಟ್ಟ ಯಶಸ್ವಿಯಾಗಿದ್ದ. ಆದರೆ ಈಗ ಮತ್ತೆ ಸಾಣೆಹಳ್ಳಿ ಶ್ರೀಗಳ ಒಂದು ಸಣ್ಣ ಮಾತನ್ನು, ಗಣಪತಿ ಪೂಜೆ ಪ್ರಾರ್ಥನೆ ನಮ್ಮ ಸಂಸ್ಕೃತಿ ಅಲ್ಲ ಅನ್ನೋ ಒಂದು ಸಣ್ಣ ಮಾತನ್ನು ತಗೊಂಡು ಅದಕ್ಕೆ ದೊಡ್ಡದಾಗಿ ಮಾಡಿ ಕೆಟ್ಟದಾಗಿ ಬರೆದು ಒಂದು ಇಶ್ಯೂ ಆಗಿ ಬಿಲ್ಡಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಒಟ್ಟಿನಲ್ಲಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಕ್ಕಂಥ ಕೆಲಸ ಅದು. ಅವನ ಉದ್ದೇಶ ಬಹುಶಃ ಈಗ ಮತ್ತೆ ಅದೇ ಹಿಂದೂ ಮೆಂಟ್ಯಾಲಿಟಿಯ ಫ್ಯಾಸಿಸ್ಟ್ ಯುವಕರ ತಲೆ ಕೆಡಿಸಿ ಸಾಣೆಹಳ್ಳಿ ಸ್ವಾಮಿಗಳ ಕೊಲೆಯನ್ನು ಕೂಡ ಮಾಡಿಸೋ ಒಂದು ಉದ್ದೇಶ ಇದ್ದಂಗೆ ತೋರ್ತದೆ. ಸಾಣೆಹಳ್ಳಿ ಸ್ವಾಮಿಗಳು ಹೇಳಿದ್ರಲ್ಲಿ ತಪ್ಪೇನಿದೆ, ಅವ್ರು ಹೇಳಿದ್ದು ಗಣಪತಿ ಪೂಜೆ ಪ್ರಾರ್ಥನೆ ನಮ್ಮ ಸಂಸ್ಕೃತಿ ಅಲ್ಲ ಅಂತ. ನಮ್ಮ ಸಂಸ್ಕೃತಿ ಅಂದರೆ ಯಾರ್ದು? ಲಿಂಗಾಯತ ಸಂಸ್ಕೃತಿ ಅಂತ. ಲಿಂಗಾಯತದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದವರು ಹೇಳಿದಂಗೆ 101ಕ್ಕಿಂತಲೂ ಹೆಚ್ಚು ಸಮುದಾಯಗಳಿವೆ, ಅಂದರೆ ಬೇರೆ ಬೇರೆ ವೃತ್ತಿಯ ಕಾಯಕ ಜೀವಿಗಳ ಸಮುದಾಯಗಳು. ಈ ಸಮುದಾಯಗಳ ಲಿಂಗಾಯತ ಪರಿಧಿಯಲ್ಲಿ ಬರ್ತಕ್ಕಂಥ ಅನುಯಾಯಿಗಳ ಸಂಸ್ಕೃತಿ ಅಲ್ಲ ಅಂತ ಸಾಣೆಹಳ್ಳಿ ಶ್ರೀಗಳು ಹೇಳಿದ್ದಾರೆ. ಅದಕ್ಕೆ ಈ ಭಟ್ಟಂದು ಏನು ಗಂಟೋಯ್ತು, ಭಟ್ಟಿಗೂ ಅದಕ್ಕೂ ಏನು ಸಂಬಂಧ, ಭಟ್ಟಿಗೆ ಪೂಜೆ ಮಾಡಬೇಡ ಅಂತ ಹೇಳ್ಯಾರ? ಭಟ್ಟನ ಮನೆಯವರಿಗೆ, ಭಟ್ಟನ ಅನುಯಾಯಿಗಳಿಗೆ, ಅಥವಾ ಭಟ್ಟನ ಜಾತಿ ಸಮುದಾಯದವರಿಗೆ ಗಣಪತಿ ಪೂಜೆ ಮಾಡಬೇಡ ಅಂತ ಹೇಳ್ಯಾರ? ಅವ್ರು ಪೂಜೆ ಮಾಡಲ್ರೇಕ, ಭಟ್ಟ ಯಾವ್ದು ಬೇಕಾಗಿ ದೇವ್ರದೆಲ್ಲ ಪೂಜೆ ಮಾಡಲ್ನಕ್ಕ, ಹಾಳು ಬಾಯಿ ಬೀಳಲ್ನಕ್ಕ, ನಮಗೇನಿದೆ, ನಮಗೇನು ಸಂಬಂಧ ಇಲ್ಲ ಅದು. ಅವನ ಧರ್ಮದ್ದು ಹಕ್ಕು ಅವನ ಜೊತೆ ಇದೆ, ಬೇಕಾದವ್ರಿಗೆ ಪೂಜೆ ಮಾಡಲಿ, ಬೇಕಾದಲ್ಲಿ ಪ್ರಾರ್ಥನೆ ಮಾಡಲಿ, ಏನು ಬೇಕಾ ಇದು ಮಾಡಲಿ. ಆದರೆ ಸಾಣೆಹಳ್ಳಿ ಶ್ರೀಗಳು ಹೇಳಿದ್ದು ನಮ್ಮ ಸಂಸ್ಕೃತಿ ಅಲ್ಲ ಅಂತ. ಯಾವ ಸಂಸ್ಕೃತಿ? ಶರಣರ ಸಂಸ್ಕೃತಿ. ಅದನ್ನು ಅವರು ಹೊಸದಾಗೇನು ಹೇಳಿಲ್ಲ, ಸುಮಾರು 900 ವರ್ಷಗಳ ಹಿಂದೆಯೇ ಶರಣರು ಹೇಳಿದ ಮಾತನ್ನೇ ಮತ್ತೊಂದು ಸಲ ಹೇಳಿದ್ದಾರೆ ಅವರು. ವೇದವೆಂಬುದು ಓದಿನ ಮಾತು, ಪುರಾಣವೆಂಬುದು ಪುಂಡರಗೋಷ್ಠಿ, ಶಾಸ್ತ್ರವೆಂಬುದು ಸಂತಿಯ ಸುದ್ದಿ, ತರ್ಕವೆಂಬುದು ತಗರ ಹೋರಾಟ ಅಂತ ಹೇಳಿ ವೇದ ಆಗಮ ಪುರಾಣಗಳನ್ನು ಮೊದಲೇ ಜಾರಿಸಿಬಿಟ್ಟಿದ್ದಾರೆ. ಅವಕ್ಕೆ ಎಲ್ಲಿ ಯಾವುದರ ಸ್ಥಾನ ಯಾವುದು ಅನ್ನೋದನ್ನು 900 ವರ್ಷಗಳಿಂದೆಯೇ ತೋರಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಕ್ಕನಂಥ ಒಬ್ಬ ಮಹಾಕವಿತ್ರಿ ಚಿಂತಕಿ ಈ ಪುರಾಣ ಶಾಸ್ತ್ರ ಇವೆಲ್ಲ ಕೊಟ್ಟಣವ ಕುಟ್ಟಿದಂತೆ, ತೌಡು ಕುಟ್ಟಿದಂಗೆ ಅಂತ ಹೇಳಿ ಜಾರಿಸಿಬಿಟ್ಟಿದ್ದಾರೆ. ಅವಕ್ಕೆ ಏನು ಕಿಮ್ಮತ್ತು ಕೊಟ್ಟಿಲ್ಲ. ಯಾಕಂತಂದರೆ ಈ ಪುರಾಣ ಪುಣ್ಯಕಥೆಗಳು ಇವೆಲ್ಲ, ಈ ಗುಡಿ ಗುಂಡಾರಗಳು, ಪುರಾಣ ಕಲ್ಪಿತ ಪುರಾಣ ಪ್ರಣೀತ ದೇವತೆಗಳು ಈ ನಮ್ಮ ಜನರನ್ನು ಎಲ್ಲ ಕಾಯಕ ಜೀವಿಗಳ ಬದುಕನ್ನು ಮುರಾಬಟ್ಟೆ ಮಾಡಿವೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಈ ಗುಡಿ ಗುಂಡಾರಗಳೇ ಅವರನ್ನು ಸತ್ಯನಾಶ ಮಾಡ್ತಾ ಇವೆ, ಅವ್ರ ಬದುಕನ್ನು ಹಾಳು ಮಾಡ್ತಾ ಇವೆ ಅನ್ನೋದು ಶರಣರಿಗೆ ಗೊತ್ತಿತ್ತು. ಅದಕ್ಕಿಂತಲೇ ಎಲ್ಲ ಗುಡಿ ಗುಂಡಾರಗಳನ್ನು ಧಿಕ್ಕರಿಸಿ ಹೊರಬಂದು ಶರಣರು, ವಿಶೇಷವಾಗಿ ಬಸವಣ್ಣ ನೇತೃತ್ವದಲ್ಲಿರ್ತಕ್ಕಂಥ ಎಲ್ಲ ಶರಣರು, ಸ್ವತಃ ಬಸವ ದೇಹ ದೇಗುಲದ ಕಲ್ಪನೆಯನ್ನು ಕೊಟ್ಟದ್ದು. ಯಾವ ಗುಡಿಗೂ ಹೋಗಬೇಡಿ ನೀವು, ಯಾವ ದೇವ್ರದ್ದು ಪೂಜೆ ಮಾಡಬೇಡ್ರಿ. ಲಿಂಗಾಯತರಲ್ಲಿ ಭಾಳ ಸ್ಟ್ರಿಕ್ಟ್ ಆದಂಥ ಒಂದು ತಾತ್ವಿಕ ಪರಿಕಲ್ಪನೆ ಇದೆ, ನೆಲೆಗಟ್ಟಿದೆ. ಕಟ್ಟಿದ ಇಷ್ಟಲಿಂಗವನ್ನು ಬಿಟ್ಟು
ಬೇರೆ ಯಾವುದಕ್ಕೂ ಪೂಜೆ ಮಾಡಬಾರ್ದು, ಯಾವುದೂ ಪೂಜನೀಯ ಅಲ್ಲ ಅನ್ನೋದು. ಆದರೆ ಕೆಲವು ಜನ ಕೇಳ್ತಾರೆ, ಇಲ್ಲರಿ ಲಿಂಗಾಯತರು ಇಷ್ಟೆಲ್ಲ ಹೇಳಿಕ್ಕಾಗಿ ಕೂಡ ಲಿಂಗಾಯತರು ಶರಣರ ಮಾತನ್ನು ಮೀರಿ ಬೇರೆ ಬೇರೆ ದೇವರಿಗೆ ಹೋಗ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ, ಗಣಪತಿ ಪೂಜೆನೂ ಮಾಡ್ತಾರಲ್ಲ ಅಂತ ಕೇಳ್ತಾರೆ. ಗೊತ್ತಿಲ್ಲದಕ್ಕೆ ಮಾಡ್ತಾ ಇದ್ದಾರೆ, ಅದು ಮಾಡಬಾರ್ದು ಅಂತ ಸಾಣೆ ಹಳ್ಳಿ ಶ್ರೀಗಳು ಹೇಳಿದ್ದಾರೆ. ಇಲ್ಲ, ಅದರದಿಂದ ಅವ್ರ ಭಾವನೆಗೆ ನೋವಾಗ್ತದೆ. ಏನು ನೋವಾಗ್ತದೆ? ಒಂದು ಮಗು ಗೊತ್ತಿರಲಾರ್ದಕ್ಕೆ ಅಂಗಳದ ಕೂತು ಮಣ್ಣು ತಿಂತಿರ್ತದೆ, ತಾಯಿ ನೋಡಿ ರಪ್ಪ ಅಂತ ಬಡಿದು ಬಾಯಿಯೊಳಗೆ ಬೆಟ್ಟ ಹಾಕಿ ಬೆರಳಾಕಿ ಆ ಮಣ್ಣನ್ನು ತೆಗೆದು ಆ ನಂತರ ಇನ್ನೊಂದೆರಡು ಏಟು ಕೊಟ್ಟು ಇನ್ನಮ್ಮದು ಎಂದೂ ಮಣ್ಣು ತಿನ್ನಲಾರ್ದಂಗೆ ನೆನಪಿರುವಂಗೆ ಮಾಡಿ ಎತ್ತೊಯ್ದು ಪಡಿಸಲೆ ಕೂಡಿಸ್ತಾಳೆ ತಾಯಿ. ಮಗುವಿಗೆ ನೋವಾಗ್ತದೆ, ಹಂಗಂತೇಳಿ ಮಗುವಿಗೆ ನೋವಾಗ್ತದ ಅಂಥೇಳಿ ಆ ತಾಯಿ ಮಗು ಮಣ್ಣು ತಿನ್ನೋದನ್ನು ನೋಡ್ಕೋತ ಕೂಡ್ಲಿಕ್ಕಾಗ್ತದ? ಹಾಗೇನೆ ಲಿಂಗಾಯತರು ಗೊತ್ತಿದ್ದು ಗೊತ್ತಿದ್ದು ಕೂಡ ಇಂಥ ತಪ್ಪೆಲ್ಲ ಮಾಡ್ತಾ ಇದ್ದಾರೆ. ಲಿಂಗಾಯತರು ಹೋಗ್ಲಾರ ಜಾಗನೇ ಇಲ್ಲ. ಲಿಂಗಾಯತರು ತಿರುಪತಿ ವೆಂಕಟರಮಣಿಗೆ ಹೋಗಿ ತಲೆ ಬೋಳ್ಸ್ಕೊಂಡು ಬರ್ತಾರೆ, ಕರಿಬಟ್ಟೆ ಹಾಯ್ಕೊಂಡು ಅಯ್ಯಪ್ಪಗೆ ಹೋಗ್ತಾರೆ, ಆನಂದ್ ಮಾರ್ಗಕ್ಕೆ ಹೋಗ್ತಾರೆ, ಸಹಜ್ ಮಾರ್ಗಕ್ಕೆ ಹೋಗ್ತಾರೆ, ಈಶ್ವರ್ ಬ್ರಹ್ಮಕುಮಾರಿಗೆ ಹೋಗ್ತಾರೆ, ಅನೇಕ ಜೈ ಗುರುದೇವ್ ಪಂಥಕ್ಕೆ ಹೋಗ್ತಾರೆ. ಇಂಥ ಅನೇಕ ಪಂಥಗಳು, ಇಂಥ ಅನೇಕ ಸಂಪ್ರದಾಯಗಳು ಹೊಸದಾಗಿ ಏನು ಹುಟ್ಕೊಂಡವ ಅವು ಎಲ್ಲದರಲ್ಲಿ ಇವರೆಲ್ಲ ಮಿಳಿತಾಗ್ತಾ ಇದ್ದಾರೆ, ಸಮ್ಮಿಳಿತ ಆಗ್ತಾ ಇದ್ದಾರೆ. ತಮ್ಗೆ ಗೊತ್ತಿಲ್ಲದೆ ಅದೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಸಾಣೆಹಳ್ಳಿ ಶ್ರೀಗಳು ಹೇಳಿದ್ದು ನಮ್ಮ ಸಂಸ್ಕೃತಿ ಅಲ್ಲ ಇದು ಅಂತ, ತಮ್ಮ ಸಂಸ್ಕೃತಿಯ ವಿಶೇಷತೆ ಏನು ಅನ್ನೋದನ್ನು ಅವರು ಹೇಳಿದ್ದಾರೆ. ಇದ್ರಾಗ ತಪ್ಪೇನಿದೆ? ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ಇಡೀ ಜನರನ್ನು ಎತ್ತಿ ಕಟ್ತಕ್ಕಂಥ ಈ ಕುತಂತ್ರ ಏನದಲ್ಲ, ಕುಚೇಷ್ಟೆ ಅದಲ್ಲ, ಇದು ದುಷ್ಟತನ ನನಗೆ ಕೇಳಿದ್ರೆ. ಇಂಥ ಕೆಲಸಕ್ಕೆ ಕೈ ಹಾಕಿದ್ದು ಈ ವಿಶ್ವೇಶ್ವರ ಭಟ್ಟ. ಈ ಭಟ್ಟಿಗೆ ಯಾಕೆ ನೋವಾಗಬೇಕು? ತಮ್ಮ ಸಂಸ್ಕೃತಿ, ಶರಣರು ತಮ್ಮ ಸಂಸ್ಕೃತಿಯನ್ನು ಆಚರಣೆ ಮಾಡಿದ್ರೆ, ತಮ್ಮ ಸಂಸ್ಕೃತಿಯನ್ನು ಇಂಟ್ಯಾಕ್ಟಾಗಿ ಇಟ್ಕೊಂಡು ಅದರ ಪ್ರೊಟೆಕ್ಷನ್ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರಪ್ಪಂದು ಏನು ಹೋಗೋದು ಗಂಟು, ಇವನಿಗೇನು ಸಂಬಂಧ ಅದೆಲ್ಲ? ಆದರೂ ಅದನ್ನು ಉಪದ್ವ್ಯಾಪಿತನ ತೋರಿಸಿ ಅದನ್ನು ಖಂಡಿಸ್ತಾ ಇದ್ದಾನೆ. ಭಾಳ ಕೆಟ್ಟದಾಗಿ ಲೇಖನ ಬರೆದು ಸಾಣೆಹಳ್ಳಿ ಶ್ರೀಗಳ ಚಾರಿತ್ರ್ಯ ಹನನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಬೇವಕೂಫ್ ಅನ್ನೋ ಒಂದು ಉರ್ದು ಶಬ್ದ ಇದೆ, ವಕೂಫ್ ಅನ್ನೋದು ಇಂಡಿಪೆಂಡೆಂಟ್ ವರ್ಡ್, ಅದು ಬೇವಕೂಫ್ ಅಂದರೆ ಅದರದಿಂದ ತದ್ದಿತ ಡಿರೈವ್ಡ್ ವರ್ಡ್, ವಿವೇಕಿ ಅವಿವೇಕಿ ಅಂತ. ಅಜ್ಞಾನಿ, ಗೊತ್ತಿರಲಾರ್ದಕ್ಕೆ ಏನೇನೋ ಅಪಲಾಪ ಬಡಬಡಿಸಿದ್ದಾನೆ. ಅವನಿಗೆ ನೋಡಿದ್ರೆ ನನಗಂತೂ ಸಿಟ್ಟು ಬರೋಲ್ಲ, ಅಯ್ಯೋ ಅನಿಸ್ತದೆ, ಐ ಪಿಟಿ ಹಿಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.